ಗಡಿ ಜಿಲ್ಲೆಯ ಅಭಿವೃದ್ಧಿಗೆ ಹಿಂದೇಟು ಹಾಕುತ್ತಿರುವ ಮುಖ್ಯಮಂತ್ರಿಗಳ ಧೋರಣೆ ಖಂಡನೀಯವಾಗಿದೆ. ಅಖಂಡ ಜಿಲ್ಲೆಯನ್ನು ವಿಭಜಿಸಿ ನೂತನ ಚಿಕ್ಕೋಡಿ ಜಿಲ್ಲೆ ರಚಿಸಿ ಅಭಿವೃದ್ಧಿಗೆ ಒತ್ತು ನೀಡಲು ಸಿಎಂ ಯಡಿಯೂರಪ್ಪ ಅವರು ಎಚ್ಚೆತ್ತುಕೊಳ್ಳಬೇಕು ಎಂದು ಹಿರಿಯದೂರಿನ ಬಿಆರ್ ಸಂಗಪ್ಕೋಳ್ ಒತ್ತಾಯಿಸಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಮಕಾಲೀನ ರಾಜಕಾರಣ ಮಾಡಿರುವುದರಿಂದ ನಾನು ಜಿಲ್ಲೆ ಘೋಷಣೆ ಮಾಡಲು ಯಡಿಯೂರಪ್ಪನವರಿಗೆ ಒತ್ತಾಯ ಮಾಡುವುದರಲ್ಲಿ ತಪ್ಪೇನಿಲ್ಲ. ಯಡಿಯೂರಪ್ಪ ಅವರು ಬೆಳಗಾವಿ ಜಿಲ್ಲೆ ಬಗ್ಗೆ ವಾಸ್ತವದ ಕುರಿತು ಅರಿವು ನಿಮಗೆ ಇದೆ, ಕೂಡಲೇ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರ ಉರುಳಿಸುವ ಮತ್ತು ರಚಿಸಿದ ಸಾಮರ್ಥ್ಯ ಹೊಂದಿರುವ ಪ್ರಬಲ ನಾಯಕರು ಬೆಳಗಾವಿ ಜಿಲ್ಲೆಯವರಿದ್ದಾರೆ. ಆದರೆ ಅಖಂಡ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯಾರೂ ಗಮನ ಹರಿಸದೇ ಇರುವುದು ಖೇದಕರ ಸಂಗತಿ. ಈ ದಿಸೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಕೊಟ್ಟ ಮಾತು ಉಳಿಸಿಕೊಳ್ಳಲು ಚಿಕ್ಕೋಡಿ ಜಿಲ್ಲೆ ಮಾಡಲು ಪ್ರಯತ್ನಿಸಬೇಕು ಎಂದರು. ಒಂದು ಸ್ವಲ್ಪ ವೇಟ್ ಮಾಡ್ತೇವೆ, ಹಾಂ, ಯಾಕಂದ್ರೆ ವೇಟ್ ಮಾಡಿ ಅದು ಆಗಲಿಲ್ಲ ಅಂದರೆ ಈ ಎಷ್ಟು ಕ್ಷೇತ್ರದಾಗ ಈ ಹಳ್ಳಿಗಳ ಪ್ರತಿಯೊಂದು ಹಳ್ಳಿಗೂ ನಾವು ಶುರು ಮಾಡ್ತೇವೆ. ಪ್ರತಿಯೊಂದು ಹಳ್ಳಿಗೆ ಹೋಗಿ ಮೈಕ್ ತೊಗೊಂಡು ಪ್ರತಿಯೊಂದು ಊರಾಗ ಅದನ್ನು ಜನ ಜಾಗೃತಿ ಮಾಡಿ ಯುವಕರನ್ನ ಜಾಗೃತಿ ಮಾಡಿ ನಾವು ಅಂತ ಅದನ್ನೆಲ್ಲ ಎಲ್ಲ ಹಳ್ಳಿಗಳು ಮುಗಿಸ್ಬೇಕು ಅಂತ ಇಲ್ಲಿ ಅಮರ್ನ ಬಾಸ್ಕೊಳ್ತೇವೆ. ಇದನ್ನು ಇವತ್ತಿನ ದಿವಸ ನಿಮ್ಮನ್ನು ನಾನು ಕೇಳಬೇಕಾಯ್ತು. ಯಾಕಂದರೆ ಸರ್, 25 ಲಕ್ಷ ಜನ ಇದ್ದಾರೆ. ನೀವು ಜಿಲ್ಲಾ ಬೇಗ ಮಾಡಲೇ ಇಲ್ಲ ಅಂದರೆ ಈ 25 ಲಕ್ಷ ಜನರ ಶಾಪ್ ನೀವು ಒಂದು ದಿವಸ ಹತ್ತೈತೆ ಅಂತಕ್ಕಂಥದ್ದು ಹೇಳಬೇಕಾಯ್ತು. ಬೆಳಗಾವಿ ಜಿಲ್ಲೆಯಾಗಿ ಇವತ್ತು ನಮಗೂ ಸಾಕಷ್ಟು ಅನುಭವ ಇತ್ತು. ಭಾಳ ದಿವಸ ರಾಜಕಾರಣ ಮಾಡಿದೆವು. ಕೆಲವಾರು ದಿವಸ ಇದೇ ರೀತಿ ಮುಂದೆ ಹೋದರೆ ಬೆಳಗಾವಿ ಜಿಲ್ಲೆಯಾಗ ಬಿ ಜೆ ಪಿ ಝೇರೋ ಮಾಡ್ತಕ್ಕಂಥ ಕಾಲ ಬರ್ತೈತಿ ಅಂತಕ್ಕಂಥದ್ದು ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಹೇಳಬೇಕಾಯ್ತು. ಯಾಕೆ ನಿಮ್ಗೆ ಯಾವ ಹಂಚಿಕೆ ನೀವು ಅಂಜೋದಿಲ್ಲ, ಸ್ಟ್ರೈಕ್ಗೆ ಅಂಜೋದಿಲ್ಲ, ಉಪವಾಸಕ್ಕೆ ಅಂಜೋದಿಲ್ಲ. ಯಾಕೆ ನೀವು ಮುಖ್ಯಮಂತ್ರಿ ಲಿಂಗಾಯತರ ಹತ್ರವು ಲಿಂಗಾಯತರ ಮುಖ್ಯ ಸ್ವಾಮಿಗಳು ಸ್ಟ್ರೈಕ್ ಮಾಡಿರೋ ಸಹಿತ ಅದಕ್ಕೆ ಬಗ್ಲಿಲ್ಲ. ಸ್ವಾಮಿಗಳು ಸ್ಟ್ರೈಕು ನಡಲಿಲ್ಲ, ಕುರು ಸ್ಟ್ರೈಕು ನಡಲಿಲ್ಲ. ನಮ್ಮ ಸ್ಟ್ರೈಕು ನಡೆದ್ರು ನಮ್ಗೆ ಗೊತ್ತೈತೆ, ನಮ್ಗೆ ಅದರ ಅನುಭವ ಇತ್ತು. ಉಪವಾಸ ಕೂತ್ರು ಭೀ ಅವ್ನು ಸಾಯ್ಲೇನು ಪರಿಸ್ಥಿತಿ ಒಳಗೆ ಇವತ್ತು ಮುಖಂಡರದಾರ ಅದು ನಮ್ಗೆ ಗೊತ್ತೈತೆ. ಅದಕ್ಕೆ ಇದನ್ನೆಲ್ಲ ಬಿಟ್ಕೊಟ್ಟೆ ನಿಮ್ಮನ್ನೇ ಮೂಲೆ ಗುಂಪು ಮಾಡ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶ ನಿರ್ಮಾಣ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲಾ ಎಲ್ಲ ಪಾದಯಾತ್ರೆ ಮಾಡಿ ಇವತ್ತು ಹಳ್ಳಿ ಹಳ್ಳಿ ಜನರ ಸಂಘಟನೆ ಮಾಡಿ ಯುವಕರನ್ನ ಎಬ್ಬಿಸಿ ನಿಮ್ಮ ಬುದ್ಧಿ ಕಲಿಸಕ್ಕಂಥ ಕಾಲ ಬರ್ತೈತಿ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಬೆಳಗಾವಿದಾಗ ಒಮ್ಮೆ ನಿಮಗೆ ಆಗೈತೆ, ನಿಮಗೆ ನಮಗೆ ಇದು ಸೆಕೆಂಡ್ ಸಲ ಮತ್ತೊಮ್ಮೆ ಈ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಾನು ಚಿಕ್ಕೋಡಿ ಜಿಲ್ಲಾ ಜರೂರು ಮಾಡಿರಿ, ಜನರಿಗೆ ಅನುಕೂಲ ಮಾಡಿಕೊಡ್ರಿ. ಯಾಕೆ ಗೋಕಾಕ್ ಜಿಲ್ಲಾ ಮಾಡೋಕು ನಮ್ಮದೇನು ತಕರಲ್ಲ, ಬೈಲಹೊಂಗಲ್ ಜಿಲ್ಲಾ ಮಾಡೋಕು ನಮ್ಮದೇನು ತಕರಲ್ಲ, ಯಾವ ಜಿಲ್ಲಾ ಮಾಡೋಕೆ ನಮಗೇನು ತಕರಲ್ಲ. ನಮ್ಮದು ಮೊದಲು ಚಿಕ್ಕೋಡಿ ಜಿಲ್ಲಾ ಆಗಬೇಕಂತಕ್ಕಂಥ ವಿಚಾರ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಬೇಕಾಯ್ತಿ. ಅದಕ್ಕೆ 5 ಮಂದಿ ಸಚಿವರು ಇದ್ದಾರೆ ನಮ್ಮ ಜಿಲ್ಲಾದಾಗ. ಮೊನ್ನೆ ಉಮೇಶ್ ಕತ್ತಿ ಅವರು ಮಂತ್ರಿ ಆಗ್ಬೇಕು, ನಾ ಹೋಗಿದ್ದೆ ಶಾಲಾ ಮಾಲೆ ತೊಗೊಂಡು ಹೋಗಿದ್ದೆ. ಶಾಲಾ ಮಾಲೆ ತೊಗೊಂಡು ಹೋದಾಗ ಮಾಲೆ ಹಾಕೋದ್ನಾಗ ನಿನ್ನ ಮಾಲೆ ಹಾಕೋದ್ರು ನಾನು ಆಸಕ್ತ ಅಂದ್ರೆ ಅವರು ಯಾಕೆ ಆಸೆ ಹಾಕಿ ನಮ್ಮ ಪಾರ್ಟಿಯಾಗಿ ಜಾಯ್ನ್ ಆಗಬೇಕು ನಿನ್ನ ಮಾಲೆ ಹಾಕುತ್ತಾನೆ ಅಂದ್ರೆ. ಅದಕ್ಕೆ ನಾವು ಉತ್ತರ ಕೊಟ್ಟೆ, ಚಿಕ್ಕೋಡಿ ಜಿಲ್ಲಾ ಆದ ಬಳಿಕ ನಾ ಇವತ್ತು ನಿಮ್ಮ ಪಾರ್ಟಿಯಾಗಿ ಜಾಯ್ನ್ ಆಗ್ತಾನೋ. ಚಿಕ್ಕೋಡಿ ಜಿಲ್ಲಾ ಆಗಲಿಲ್ಲ ನಾವು ಪಾರ್ಟಿಯಾಗಿ ಜಾಯ್ನ್ ಆಗಲ್ಲ. ನನಗೆ ಯಾವ ಪಾರ್ಟಿ, ನನಗೆ ಯಾವ ಹುದ್ದ, ನನಗೆ ಯಾವ ಅಧಿಕಾರ, ನನಗೆ ಯಾವ ಆಕಾಂಕ್ಷೆ ಇಲ್ಲ. ನನಗಿರೋದು ಒಂದ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತಕ್ಕಂಥದ್ದು. ಅದಕ್ಕೆ ಜರೂರು ಚಿಕ್ಕೋಡಿ ಜಿಲ್ಲಾ ಮಾಡಿರಿ ಅಂತ ಅವ್ರಲ್ಲಿ ವಿನಂತಿ ಮಾಡ್ಕೊಂಡಾಗ ಏನು ಹೇಳಂದ್ರೆ, ಈ ಬಜೆಟ್ ಸೆಷನ್ ಮುಗಿಲಿ ಮತ್ತು ಚಿಕ್ಕೋಡಿ ಜಿಲ್ಲಾ ಮಾಡೋದು ನಮ್ಮದು ಗುರಿ ಐತಿ ಮಾಡ್ತೇನೆ ಅಂತ ಅಂದಿದ್ದಾರೆ ಮೊನ್ನೆ. ಅದಕ್ಕೆ ಒಂದು ಪ್ರಶ್ನೆ ಅವ್ರು ವಿನಂತಿ ಇವತ್ತು ಮಾಡ್ಕೊಳ್ಳೋದು ಏನಂದ್ರೆ, ಬಳ್ಳಾರಿ ಜಿಲ್ಲಾ ಒಡೆದ ಇವತ್ತು ವಿಜಯನಗರಕ್ಕೆ ಬಜೆಟ್ ಇಲ್ಲ, ಮತ್ತು ಚಿಕ್ಕೋಡಿಗೆ ಯಾಕೆ ಬಜೆಟ್ ಬೇಕಂತಕ್ಕಂಥದ್ದು ನಿಮಗೆ ಅದು ಪರಿಜ್ಞಾನ ಇದೆಯೋ ಇಲ್ಲೋ ನನಗೆ ಅರ್ಥ ಆಗಲ್ಲ. ಒಬ್ಬ ಶಾಸಕ ಇವತ್ತು ದಿವಸ ಹೋರಾಟ ಮಾಡಿ ಇವತ್ತು ವಿಜಯನಗರ ಜಿಲ್ಲಾ ಮಾಡ್ಕೊಳ್ತಾರೋ, ಅಲ್ಲಿ ಬ್ಯಾಡ ಅಂತ ವಿರೋಧ ಇದ್ದಾಗ ಚಿಕ್ಕೋಡಿ ಬ್ಯಾಡ ಅಂತಕ್ಕಂಥ ವಿರೋಧ ಇಲ್ಲಿ ಯಾರ್ದೂ ಇಲ್ಲ. ಯಾರು ಹುಕ್ಕೇರಿ ಅವ್ರದ್ದು ಇಲ್ಲ, ರಾಯಬಾದ್ರ ಇಲ್ಲ, ಕಾಗವಾಡ ಇಲ್ಲ, ಅತ್ತಣಿ ಇಲ್ಲ, ನೆಪ್ಪಾಣಿ ಇಲ್ಲ, ಯಾರ್ಯಾರ್ದು ಇವತ್ತು ಚಿಕ್ಕೋಡಿ ಬ್ಯಾಡ ಅಂತಕ್ಕಂಥವ್ರು ಯಾರು ಇಲ್ಲ. ಯಾರೂ ಬ್ಯಾಡ ಅಂತಕ್ಕಂಥ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಒಳಗೆ ಚಿಕ್ಕೋಡಿ ಜಿಲ್ಲಾ ಮಾಡೋದಿಲ್ಲ. ಬ್ಯಾಡ ಅಂತಕ್ಕಂಥವ್ರದ್ದು ಬಳ್ಳಾರಿ ಬಿಡ್ತೀರಿ, ಬೇಕನ್ನೋರ್ದು ಚಿಕ್ಕೋಡಿ ಮಾಡಿದ್ರು ಅಂದರೆ ಇದು ಇದು ನಾಚಿಕೆ ಗೇಡಿ ವಿಷಯ ಅಂತಕ್ಕಂಥದ್ದು ವಿಚಾರ ಇವತ್ತು ಹೇಳಬೇಕಾಯ್ತಿ. ಅದಕ್ಕೆ ದಯಮಾಡಿ ನಿಮ್ಮ ಪ್ರತಿಷ್ಠೆ ಇಲ್ಲಿ ಬೆಳಗಬೇಕಾದ್ರೆ, ನಿಮ್ಮ ಪಕ್ಷ ಇಲ್ಲಿ ಜೀವನ ತುಳಿಬೇಕಾದ್ರೆ ಜರೂರು ಜಿಲ್ಲಾ ಮಾಡಿ ಜನರದ ಹಿತ ಬಯಸಿರಿ ಅಂತ ನಿಮ್ಮಲ್ಲಿ ಭಾಗವತ ಹೋಗಿ ಇಚ್ಛಾನೂ ಇಲ್ಲ. ಆದರೆ ಅನಿರುವ ಪಕ್ಷಿಯನ್ನ ಬಿಟ್ಟರೆ ಹೋಗ್ತಿದ್ದ ಮಾತ್ರ ನನ್ನ ಜೀವಂತರ ಕಾಯಿ ಅಂತೇಳಿ ಶುರು ಮಾಡಿದ್ವಿ ನಾವು ಇಷ್ಟ. ಯಾಕೆ ನನ್ನ ರಾಜಕೀಯ ಅನುಭವ ನನಗೆ ಗೊತ್ತೈತಿ.
ಯಾರು ಏನು ಮಾಡ್ತಾರೋ ನನಗೆ ಗೊತ್ತೈತೆ. ನಾವು ಸ್ಟ್ರೈಕ್ ಮಾಡಿರ್ವಿ ಏನು ಮಾಡೋರು ಗೊತ್ತೈತಿ, ಉಪವಾಸ ಮಾಡಿರ್ವಿ ಕೊತ್ತಿರ್ವಿ ಏನು ಮಾಡೋರು ನಮ್ಗೆ ಗೊತ್ತೈತಿ, ಆದರೂ ಮಾಡ್ತೇವೆ. ಒಂದು ಸ್ವಲ್ಪ ಅದನ್ನು ಕಾದು ನೋಡಿ ಮಾಡ್ತೇವೆ ಅಷ್ಟೇ ರೀ. ನಾಚನೆ ಮಾಡ್ತಾರೆ ನೋಡೋಕೆ ನಮಗೆ ಇಷ್ಟ, ನಾಚನೆ ಕೊನೆಗೆ ಮಾಡ್ತಾರೆ ನೋಡ್ತೇವೆ, ಅದಕ್ಕೂ ಮಾಡಲಿಲ್ಲ ಮತ್ತೆ ಶುರು ಮಾಡ್ತೇವೆ. ನಾಚನೆ ಮಾಡ್ತಾರೆ ನೋಡ್ತೇವೆ. ಈ ಈ ಪತ್ರಿಕೆ ಜನರೇ ಅವ್ರನ್ನ ಕಲ್ಲಿಗಿತಾರ ಅದನ್ನು ನೋಡಿದೆವು ನಾವು, ಅದಕ್ಕಾಗಿ ಪ್ರೆಸ್ ಮೀಟ್ ಮಾಡ್ತೇವೆ. ಜನರಿಗೆ ಗೊತ್ತಾಗಲಿ ಸರ್ ತಗೊಂಡು ಪದೇ ಪದೇ ನಮಗೆಲ್ಲ ನಮ್ಮ ಸಲುವಾಗೆಲ್ಲ ಈ ನಿಮ್ಮ ಮಾಧ್ಯಮ ಓದಿರೋ ಜನ ನೋಡಪ್ಪ ಎಷ್ಟು ಸರ್ತಿ ಹೇಳಾಗಲ್ಲ ನಾಚಿ ಬರ್ತಾರೆ ಅಂತೇಳಿ ಜನರೇನಿಲ್ಲ ಅಂತೇಳಿ ತಗೊಂಡು ಮಾಡಿದೆವು.